2023 ಮೇ ತಿಂಗಳ ಸಿಂಹ ರಾಶಿಯರ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ ನೋಡಿ ಸಿಂಹ ರಾಶಿ ಅಂದ್ರೆ ಲಿಯೋ ಪುರುಷ ಚಲಿಸುವ ಮತ್ತು ಉರಿಯುತ್ತಿರುವ ಚಿಹ್ನ ಇದು ಮತ್ತು ಸೂರ್ಯನ ಒಡೆತನದಲ್ಲಿದೆ ಈ ರಾಶಿ ಈ ರಾಶಿ ಅಡಿಯಲ್ಲಿ ಜನಿಸಿದವರು ತಮ್ಮ ವಿಧಾನದಲ್ಲಿ ತ್ವರಿತರಾಗಿರ್ತಾರೆ ಅಂದ್ರೆ ಬಹಳ ಅರ್ಜೆಂಟ್ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅವರು ತ್ವರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಬದ್ಧತೆಯು ಅವರು ಅವುಗಳಲ್ಲಿ ಅನುಸರಿಸುವ ಮತ್ತು ಅದೇ ಪ್ರಕಾರ ಕಾರ್ಯನಿರ್ವಹಿಸುವ ಕೀವರ್ಡ್ ಆಗಿದೆ ಬದ್ಧತೆ ಇವರ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ ಸಿಂಹ ರಾಶಿಯವರು ತಮ್ಮ ಕೆಲಸದಲ್ಲಿ ಹೆಚ್ಚು ಬದ್ಧರಾಗಿರ್ತಾರೆ ಮತ್ತು ಅವರ ತತ್ವಗಳ ಪ್ರಕಾರನೇ ಅವರು ವರ್ತಿಸುತ್ತಾರೆ ಅವರು ಏನು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ ಹಾಗೆ ಅವರ ನಡೆನುಡಿ ಕೂಡ ಇರುತ್ತೆ ಗುರುವು ಈ ತಿಂಗಳು 9ನೇ ಮನೆಯಲ್ಲಿದ್ದು ಸಿಂಹ ರಾಶಿಯವರಿಗೆ ಚಂದ್ರನ ಚಿಹ್ನೆಯು ಹೊಂದಿರೋದ್ರಿಂದ ಈ ಸಿಂಹ ರಾಶಿಯವರಿಗೆ ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರುತ್ತೆ ಶನಿಯು 7ನೇ ಮನೆ ಮತ್ತು ಚಂದ್ರನ ರಾಶಿಯಲ್ಲಿದೆ ಮತ್ತು ಈ ಕಾರಣದಿಂದಾಗಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಅಂದರೆ ಸ್ವಲ್ಪ ಸಮಸ್ಯೆ ತಂದುಕೊಡುತ್ತೆ ಆ ಒಂದು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಈ ಸಿಂಹ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ 9ನೇ ಮನೆಯಲ್ಲಿ ಗುರು ಮತ್ತು ಗುರುವಿನ ಮೇಲೆ ಚಂದ್ರನ ಅಂಶಗಳ ಉಪಸ್ಥಿತಿಯಿಂದ ತಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ಹೊಂದುತ್ತಾರೆ ನಿಮ್ಮ ಉನ್ನತಾಧಿಕಾರಿಗಳ ಪ್ರಶಂಸೆ ಮತ್ತು ಬೆಂಬಲವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ ಮತ್ತೆ ನೀವು ಒಂದಷ್ಟು ಅದಕ್ಕೆ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ ಇದಕ್ಕಾಗಿ ನೀವು ಅವರ ನಿರೀಕ್ಷೆಗಳಿಗೆ ತಕ್ಕಂತೆ ಇರಬೇಕಾಗುತ್ತೆ ಉದ್ಯೋಗದಲ್ಲಿ ಅಧಿಕಾರಿ ವರ್ಗದಿಂದ ಬೆಂಬಲ ಸಿಗಲಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳಿಗಾಗಿ ನೀವು ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೀರಿ ಕ್ಷೇತ್ರದಲ್ಲಿ ಅಂತಂದರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಕ್ಷೇತ್ರದಲ್ಲಿ ನೀವು ಹೆಚ್ಚು ಗೌರವಿಸಲ್ಪಡ್ತೀರಿ ಈ ಸಿಂಹ ರಾಶಿಯ ಅಡಿಯಲ್ಲಿ ಜನಿಸಿದವರು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ಉತ್ತಮ ಯಶಸ್ಸಿನ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸಿಂಹ ರಾಶಿಯವರು ಈ ಮೇ ತಿಂಗಳು ಧನಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅಂದರೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿರುತ್ತೆ ಯಾಕಂದರೆ ಶುಭಗ್ರಹ ಗುರು 9ನೇ ಮನೆಯಲ್ಲಿದ್ದಾರೆ ರಾಶಿಯ ಅಧಿಪತಿಯಾದ ಸೂರ್ಯನು 10ನೇ ಮನೆಯಲ್ಲಿ ಉತ್ತಮ ಸ್ಥಾನದಲ್ಲಿರ್ತಾನೆ ಮತ್ತು 2ನೇ ಮನೆಯ ಅಧಿಪತಿ ಬುಧ 9ನೇ ಮನೆಯಲ್ಲಿರ್ತಾನೆ ಮೇಲಿನ ಗ್ರಹಗಳ ಅಂದರೆ ಈ ಎಲ್ಲ ಗ್ರಹಗಳ ಸ್ಥಾನದಿಂದಾಗಿ ಸ್ಥಾನದ ಪಲ್ಲಟದಿಂದಾಗಿ ಈ ಸಿಂಹ ರಾಶಿಯವರಿಗೆ ಸೇರಿದವರು ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಕುಟುಂಬ ಜೀವನದಲ್ಲಿ ಪರಿಸ್ಥಿತಿಗಳು ಬಹಳ ಅನುಕೂಲಕರವಾಗಿರ್ತವೆ ನಿಮಗೆ ಈ ಮೇ ತಿಂಗಳಲ್ಲಿ ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದಾಗ ನಕಾರಾತ್ಮಕ ಆಲೋಚನೆಗಳಿಂದ ನೀವು ದೂರ ಇರಬೇಕು ನಿಮಗೆಲ್ಲೋ ಒಂದು ಕಡೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ ಹಾಗಾಗಬಹುದೇನೋ ಹೀಗಾಗಬಹುದೇನೋ ಅಂತ ಆ ಥರ ಆಲೋಚನೆ ಮಾಡಬೇಡಿ ನೀವು ಚೆನ್ನಾಗಿ ಯೋಚಿಸಿದರೆ ನಿಮ್ಮ ಆರೋಗ್ಯ ಕೂಡ ಉತ್ತಮ ಆಗಿರುತ್ತೆ ಅದಕ್ಕೆ ಹೇಳೋದು ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಲೋಚನೆಯಲ್ಲಿ ಇರಬೇಕು ಅಂತ ಇನ್ನು ಈ ತಿಂಗಳು ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಿತಾಂಶಗಳನ್ನು ಸಿಂಹರಾಶಿಯವರು ಹೊಂದಿರ್ತಾರೆ ಇದು 9ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಮತ್ತು ಚಂದ್ರನ ಚಿಹ್ನೆಯ ಮೇಲೆ ಅದರ ಪ್ರಭಾವದಿಂದ ಕೂಡ ಆಗಿರಬಹುದು ನೀವು ಹಣದ ಬಗ್ಗೆ ತುಂಬ ಚಿಂತೆ ಮಾಡ್ತೀರಿ ಭವಿಷ್ಯದ ಬಗ್ಗೆ ಚಿಂತೆ ಕೂಡ ನಿಮ್ಮನ್ನು ಕಾಡುತ್ತೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋದನ್ನು ಯೋಚಿಸೋದನ್ನು ನೀವು ಬಿಡಬೇಡಿ ಭವಿಷ್ಯದ ಬಗ್ಗೆ ಯೋಚಿಸಲೇಬೇಕು ಒಳ್ಳೆಯದದು ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಮತ್ತು ಕಷ್ಟಪಟ್ಟು ಕೆಲಸ ಮಾಡೋದರಿಂದ ನಿಮ್ಮ ಸುಂದರ ಭವಿಷ್ಯದ ಕನಸು ಈಡೇರುತ್ತೆ ಸಿಂಹರಾಶಿಯವರಿಗೆ ಗುರುವು 9ನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಮತ್ತು ಚಂದ್ರನ ಚಿಹ್ನೆಯನ್ನು ಹೊಂದಿರೋದ್ರಿಂದ ಉತ್ತಮ ಹಣವನ್ನು ಗಳಿಸುವ ಮತ್ತು ಅದರ ಜೊತೆಗೆ ಚಂದ್ರನ ಚಿಹ್ನೆಯನ್ನು ಹೊಂದಿರೋದ್ರಿಂದ ನೀವು ಅವಕಾಶವನ್ನು ಒಳ್ಳೊಳ್ಳೆ ಅವಕಾಶವನ್ನು ಕೂಡ ಪಡ್ಕೊಳ್ತೀರಿ ಸಿಂಹರಾಶಿಯವರಿಗೆ ಮೇ ತಿಂಗಳು ಸಂಪತ್ತಿನ ಆಗಮನದ ಹೊಸ ಮಾರ್ಗಗಳನ್ನು ತೆಗೆದುಕೊಳ್ಳುತ್ತೆ ಹೊಸ ಹೊಸ ಆದಾಯದ ದಾರಿಗಳು ಹಣಕಾಸಿನ ಮೂಲಗಳು ತೆರೆದುಕೊಳ್ಳುತ್ತವೆ ಹಣಕಾಸಿನ ವಿಷಯದಲ್ಲಿ ಪ್ರಗತಿಗೆ ಈ ಸಮಯ ಬಹಳ ಉತ್ತಮ ಆಗಿರುತ್ತೆ ವಸ್ತು ಸೌಕರ್ಯಗಳಿಂದ ವ್ಯಾಪಾರ ವೃದ್ಧಿಯಾಗುತ್ತೆ ಇನ್ನು ಮನೆಯ ಸೌಕರ್ಯಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಿ ಉನ್ನತ ಸ್ಥಾನದಲ್ಲಿರುವ ಸ್ನೇಹಿತರು ಮತ್ತು ಪರಿಚಯಸ್ಥರಿಂದ ಉತ್ತಮ ಸಹಕಾರ ಕೂಡ ನಿಮಗೆ ಸಿಗುತ್ತೆ ಹಾಗೆಯೇ 2ನೇ ಮನೆಯ ಅಧಿಪತಿಯಾಗಿರುವ ಬುಧನು ಶಕ್ತಿಯುತ ಸೂರ್ಯನೊಂದಿಗೆ 9ನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ 7ನೇ ಮನೆಯಲ್ಲಿ ಶನಿಗ್ರಹವು ಮಾತ್ರ ದೊಡ್ಡ ಖರ್ಚುಗಳನ್ನು ಪೂರೈಸುವಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಕೆಲವೊಮ್ಮೆ ಶನಿಯ ಈ ಸ್ಥಾನ ಈ ಸಿಂಹರಾಶಿಯವರನ್ನ ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತೆ ಮತ್ತು ಈ ತರಾತುರಿ ನಿರ್ಧಾರದಿಂದಾಗಿ ನೀವು ಅನಗತ್ಯ ಖರ್ಚುಗಳನ್ನು ಕೂಡ ಮಾಡಬೇಕಾಗತ್ತೆ ಅದಕ್ಕೆ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ
ನಿಮ್ಮ ಹಣಕಾಸಿನ ಪ್ರಯತ್ನದಲ್ಲಿ ಏನಾದರೂ ನೀವು ವಿಫಲ ಆದರೆ ಅದು ನಿಮ್ಮನ್ನು ಬಹಳ ನಿರಾಸೆಗೊಳಿಸಬಹುದು. ಹುಷಾರಾಗಿರಿ. ಈ ಸಿಂಹರಾಶಿ ಅಡಿಯಲ್ಲಿ ಜನಿಸಿದ ಜನರು ಗುರು ಚಂದ್ರನ ಚಿಹ್ನೆಯಿಂದ 9ನೇ ಮನೆಯನ್ನು ಆಕ್ರಮಿಸ್ಕೊಂಡಿರೋದ್ರಿಂದ ಮತ್ತು ಚಿಹ್ನೆಯನ್ನು ನೋಡೋದ್ರಿಂದ ಅವರು ಆರೋಗ್ಯದಲ್ಲಿ ಫಿಟ್ ಆಗಿರ್ತಾರೆ. ಅಂದರೆ ನಿಮಗೆ ನೆಗೆಟಿವ್, ನಾನು ಆಗಲೇ ಹೇಳಿದಾಗ ನೆಗೆಟಿವ್ ಆಲೋಚನೆಗಳು ಬರುತ್ತೆ, ಆದರೆ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ನೀವು ಯಾವಾಗಲೂ ಕೂಡ ಫಿಟ್ ಆಗಿರ್ತೀರಿ, ಆರೋಗ್ಯವಂತರಾಗಿರ್ತೀರಿ. ಈ ಚಿಹ್ನೆಗೆ ಸೇರಿದ ಅಂದರೆ ಈ ಸಿಂಹರಾಶಿಗೆ ಸೇರಿದ ಜನರು ಈ ತಿಂಗಳೊಳಗೆ ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಹೊಂದಿರ್ತಾರೆ ಮತ್ತು ಇದು ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿದೆ, ಆ ಸ್ಥಿರತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಇನ್ನು ಪರಿಹಾರ ಅಂತ ಬಂದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರನ್ನು ಆರಾಧಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.